ಮುರುಡೇಶ್ವರ ಆರ್‌ಎನ್‌ಎಸ್ ಆಸ್ಪತ್ರೆಯಲ್ಲಿ ನೂತನವಾಗಿ ಆರಂಭಿಸಲಾದ ಡಯಾಲಿಸಿಸ್ ಕೇಂದ್ರವನ್ನು ಬಟ್ಕಳ ತಾಲೂಕಾ ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ತಾಲೂಕಿನಲ್ಲಿ ಡಯಾಲಿಸಿಸ್ ಕೇಂದ್ರದ ಅಗತ್ಯತೆ ಇದ್ದು ಆರ್‌ಎನ್‌ಎಸ್ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಕೇಂದ್ರವನ್ನು ಆರಂಭಿಸಿರುವುದು ಉತ್ತಮವಾಗಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗಾಗಲೇ ಅನೇಕ ರೋಗಿಗಳು ನೋಂದಣಿ ಮಾಡಿಸಿಕೊಂಡು ಕಾಯುತ್ತಿದ್ದು ಅಗತ್ಯವಿದ್ದವರಿಗೆ ಇಲ್ಲಿಗೆ ಬಂದು ಡಯಾಲಿಸಿಸ್ ಮಾಡಿಸಿಕೊಳ್ಳಲು ಅನುಕೂಲವಾಗುವುದು ಎಂದ ಅವರು, ತಮ್ಮ ಸಹಕಾರ ಸದಾ ಇದೆ ಎಂದರು. ಇದಿನ ಆರ್‌ಎನ್‌ಎಸ್ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಘಟಕದ ಉದ್ಘಾಟನೆಗೆ ನಾವೆಲ್ಲರೂ ಸೇರಿದೆವೆ. ನಿಮಗೆಲ್ಲರಿಗೂ ಗೊತ್ತಾಗಿದ್ದಾಗೆ ಡಯಾಲಿಸಿಸ್ ಅನ್ನೋದು ಮೊದಲು ಬಟ್ಕಳದಲ್ಲಿ ಕೇಳೇ ಗೊತ್ತಿಲ್ಲ ಯಾರಿಗೂ. ಫ್ಯೂ ಇಯರ್ಸ್ ಬ್ಯಾಕ್, ಡಿಕೇಡ್ ಬ್ಯಾಕ್, ಒಂದು 10 ವರ್ಷದಿಂದ ಡಯಾಲಿಸಿಸ್ ಅಂದ್ರೆ ಮಣಿಪಾಲ್ ಮಂಗಳೂರು. ಸೊ ಇನಿಷಿಯಲಿ ಇಟ್ ಸ್ಟಾರ್ಟೆಡ್ ವಿತ್ ರೋಟರಿ, ರೋಟರಿ ಅವರು ಸರ್ಕಾರಿ ಆಸ್ಪತ್ರೆಯಲ್ಲಿ ಶುರು ಮಾಡಿದ್ರು. ಅದರ ನಂತರ BRS ಇಂದ ಗವರ್ಮೆಂಟ್ ನಡೆಸಲು ಶುರು ಮಾಡ್ತು. ಈ ರೈಟ್ ನೌ ಇಟ್ ಇಸ್ ಇನ್ ಸಂಜೀವಿನಿ ಟ್ರಸ್ಟ್ ಇನ್ ಗವರ್ಮೆಂಟ್. ಸೊ ಅನ್ಫಾರ್ಚುನೇಟ್ಲಿ ಇಂಡಿಯಾದಲ್ಲಿ ಹೇಗಿದೆ ಅಂದ್ರೆ, ಒಂದು ಮನುಷ್ಯ ಡಯಾಲಿಸಿಸ್ಗೆ ಹೋದ್ಮೇಲೆ ಜಾಸ್ತಿ ಕಡಿಮೆ ಅವ್ನ ಜೀವನ ಪೂರ್ತಿ ಡಯಾಲಿಸಿಸ್ ಅಲ್ಲಿ ಇರ್ತಾನೆ. ಬೇರೆ ಕಂಟ್ರೀಸ್ ಹಾಗಿಲ್ಲ, ಒಂದ್ಸಲ ಡಯಾಲಿಸಿಸ್ ಕೂಡಲೇ ಸೂನರ್ ಆರ್ ಲೇಟರ್ ಅವ್ರಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂತ ಆಗ್ತದೆ. ನಮ್ಮ ದೇಶದಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಅವೇರ್ನೆಸ್ ಅಥವಾ ಅದರದಿನ್ನು ಹೇಗಿದೆ ಜನರಿಗೆ ತಿಳುವಳಿಕೆ ಕಡಿಮೆ ಇದೆ, ಆ ಮಟ್ಟಕ್ಕೆ ನಮ್ಮದು ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಫಾರ್ ಎನಿ ಮ್ಯಾಟರ್ ಕಿಡ್ನಿ ಇನ್ ಪರ್ಟಿಕ್ಯುಲರ್ ಟ್ರಾನ್ಸ್ಪ್ಲಾಂಟ್ಗಳು ಆಗೋದಿಲ್ಲ. ಹಾಗಾಗಿ ಮೋರ್ ಆರ್ ಲೆಸ್ ಒಂದು ಪೇಷೆಂಟ್ ಇಸ್ ಆನ್ ಡಯಾಲಿಸಿಸ್ ಈಸ್ ಗೋನ್ ಟು ಬಿ ಆನ್ ಡಯಾಲಿಸಿಸ್ ಟಿಲ್ ಹಿ ಲಿವ್ಸ್. ಸೊ ಬಟ್ಕಳದಲ್ಲಿ ದುಡ್ಡು ಕೊಟ್ಟು ಮಾಡ್ತೀನಂದ್ರೂ ಪ್ರೈವೇಟಲ್ಲಿ ಫೆಸಿಲಿಟಿ ಇರಲಿಲ್ಲ ಫಾರ್ ಮೆನಿ ಮೆನಿ ಇಯರ್ಸ್. ಸೊ ಏನಿದ್ರು ದುಡ್ಡಿದ್ದವನು ಬಡವನು ಇನ್ಯಾರೋ ಇನ್ಯಾರೋ ಎಲ್ಲರೂ ಸರ್ಕಾರಿ ಆಸ್ಪತ್ರೆಯಿಂದ ಅವಲಂಬಿಸಿರಬೇಕು. ವೆದರ್ ಇಟ್ ಇಸ್ ನಮ್ಮ ಹತ್ರ ಎಷ್ಟು ಅಗತ್ಯ ಇದೆಯೋ ಬಟ್ಕಳದಲ್ಲಿ ಅಷ್ಟು ಗೌರ್ಮೆಂಟಿಂದ ಫೆಸಿಲಿಟಿ ಕೊಡಲಿಕ್ಕೆ ನಮ್ಮ ಹತ್ರ ಸಾಧ್ಯ ಆಗೋದಿಲ್ಲ. ಸೊ ವಾಟ್ ಶುಡ್ ದ ಅದರ್ ಪೀಪಲ್ ಡೂ? ನಮ್ಮ ಬಾಕಿ ವೇಟಿಂಗ್ ಇದ್ದವ್ರು ಏನು ಮಾಡಬೇಕು? ಅವ್ರು ಮಂಗಳೂರು ಅಲ್ಲೇನೋ ಇದನ್ನೆಲ್ಲೋ ಹೋಗಿ ಹೋಗಿ ಒನ್ ಅವರ್ ಕುಂಟಾನೋ ಹೋಗ್ತಿದ್ರು. ಎಲ್ಲ ಕಡೆ ಫುಲ್ ಆಗಿ ದಿನ ಪ್ರತಿದಿನ ನನ್ನ ಹತ್ರ ನಾಲ್ಕೈದು ಇಂಥ ಕ್ವೈರಿಗಳು ನಿಮ್ಗೆಲ್ಲರೂ ಗೊತ್ತು. ನೀವೆಲ್ಲರೂ ನನಗೆ ಯಾವ್ದಾರ ಒಂದು ಪರಿಸ್ಥಿತಿ ಫೋನ್ ಮಾಡಿದ್ದೆ ಉಂಟು, ಡಯಾಲಿಸಿಸ್ಗೆ ಎಲ್ಲರಿಗೂ ನಾನು ಈ ಭಾಷಣ ಕೊಟ್ಟಿದ್ದೆ ಉಂಟು. ಅದು ಈಗ ಇದು ಇಂಥ ಪರಿಸ್ಥಿತಿ ಒಂದು ಕೊಲೆ ಕೊತ್ತ ಸದ್ಯ ಆಯ್ತು, ಇಲ್ಲಿ RNS ಅಲ್ಲಿ ಆಯ್ತು. ಇಟ್ ಈಸ್ ಒಂದು ಸರ್ವಿಸ್ ಇದು. ನಾನು ಇದನ್ನ ನಾನು ಏನೋ ನೀವು ಹಾಸ್ಪಿಟಲ್ ಓಪನ್ ಮಾಡಿದಾಗ ಇದೇನಲ್ಲ, ಇಟ್ ನೀವು ಮಾಡ್ತಾ ಇರೋದು ಸೇವೆ ಅಂತ ಹೇಳೋದು ಜನರಿಗೆ. ಪೀಪಲ್ ಹೂ ಕ್ಯಾನ್ ಎಫೋರ್ಡ್, ಅವ್ರಿಗೆ ಫೆಸಿಲಿಟಿ ಇಲ್ವಲ್ಲ, ದುಡ್ಡಿದ್ದನಾದ್ರೂ ಮಾಡ್ತಾನೆ ಇಲ್ಲಿ ಫೆಸಿಲಿಟಿ ಇಲ್ಲ ಅಂದ್ರೆ. ಸೊ ಫಾರ್ ಸಚ್ ಪೀಪಲ್ ಇಟ್ ಇಸ್ ಡೆಫಿನೆಟ್ಲಿ ಇಸ್ ಗೋಯಿಂಗ್ ಟು ಹೆಲ್ಪ್. ಅಂಡ್ ಕೆಲವರು ಇರ್ತಾರೆ, ನಿಮ್ ಗವರ್ಮೆಂಟ್ ಅನ್ನ ಎಷ್ಟೇನೇ ಚೆನ್ನಾಗಿ ಮಾಡಿ, ದರ್ ಆರ್ ದರ್ಸ್ ಅ ಸೆಕ್ಟರ್ ಆಫ್ ಪೀಪಲ್ ಹೂ ಡಿಪೆಂಡ್ ಆನ್ ಅ ಪ್ರೈವೇಟ್ ಸೆಕ್ಟರ್ ಫಾರ್ ದರ್ ಫೆಸಿಲಿಟಿ. ಏನೇ ಇದ್ರು ಗವರ್ಮೆಂಟ್ ಪ್ರೈವೇಟಿಗೆ ಬರೋ ಒಂದು ಪರ್ಸೆಂಟೇಜ್ ಆಫ್ ಪೀಪಲ್ ಆರ್ ದೇ. ಸೊ ಅಂಥವರಿಗೆ ಫೆಸಿಲಿಟಿ ಇಲ್ಲದೆ ಕಾರಣಕ್ಕೆ ಅವ್ರು ಗೌರ್ಮೆಂಟಿಗೆ ಬರ್ತಾ ಇದ್ರು. ಸೊ ಇದರಲ್ಲಿ ನಿಮ್ ಡಾಕ್ಟರ್ ಚೇತನ್, ಆಸ್ ಹಿಸ್ ನೇಮ್ ಸಜೆಸ್ಟ್, ಚೇತನ್ ಅಂದ್ರೆ ಫುಲ್ ಚೇತನದಲ್ಲಿ ಇರೋರು ಯಾವತ್ತು ಬಹಳ ವರ್ಷದಿಂದ ಗೊತ್ತಿರೋರು. ಸೊ ಈಸ್ ಆಲ್ವೇಸ್ ನಿಮ್ ಒಂದು ಪಿಡಿಯಾಟ್ರಿಷಿಯನ್ ಇಸ್ ರನ್ನಿಂಗ್ ಸಚ್ ಎ ಬಿಗ್ ಹಾಸ್ಪಿಟಲ್. ಇಟ್ಸ್ ನಾಟ್ ಅ ಜೋಕ್. ನಮ್ಗೆ ಗವರ್ಮೆಂಟ್ ಹಾಸ್ಪಿಟಲ್ ಏನೇನು ಕಷ್ಟಪಡ್ತೀವಿ ನಿಮ್ಗೆ ಗೊತ್ತು. ಸೊ ರೆಡಿ ಹಾಸ್ಪಿಟಲ್ ಅನ್ನ ಅಷ್ಟು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ ಮುರುಡೇಶ್ವರದಲ್ಲಿ, ಬಟ್ಕಳದಂತ ಟೌನ್ ಅಲ್ಲ. ಸೊ ಈಸ್ ಡೂಯಿಂಗ್ ಎ ಫ್ಯಾಂಟಾಸ್ಟಿಕ್ ಜಾಬ್, ಐ ಮಸ್ಟ್ ಸೇ. ಅಂಡ್ ಐ ಆಮ್ ಶೂರ್ ಹಿ ವಿಲ್ ಆಲ್ಸೋ ಡೂ ದಿಸ್ ಡಯಾಲಿಸಿಸ್ ಯೂನಿಟ್ ಆಲ್ಸೋ ಇನ್ ಅ ಫ್ಯಾಬುಲಸ್ ಮ್ಯಾನರ್. ಐ ಆಮ್ ಎಕ್ಸ್ಟ್ರೀಮ್ಲಿ ಶೂರ್ ಅಬೌಟ್ ಇಟ್. ಅಂಡ್ ಥ್ಯಾಂಕ್ ಯು ಸೋ ಮಚ್. ದೇವರೆಲ್ಲರೂ ಒಳ್ಳೇದು ಮಾಡಲಿ. ಏನಾದ್ರು ಸಹಕಾರ ಎನಿ ಟೈಮ್ ಬೇಕಿದ್ರೆ ಫೋನ್ ಕಾಲ್ ಅವೇ, ಐ ವಿಲ್ ಬಿ ಆಲ್ವೇಸ್. ಆರ್‌ಎನ್‌ಎಸ್ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಚೇತನ್ ಕಲ್ಕೂರ್ ಮಾತನಾಡಿ, ಈ ಹಿಂದೆಯೇ ಡಯಾಲಿಸಿಸ್ ಕೇಂದ್ರವನ್ನು ತೆರೆಯುವ ಯೋಚನೆ ಇದ್ದರೂ ಸಹ ಅದು ಈಗ ಕೈಗೂಡಿದೆ. ಈಗಾಗಲೇ 2 ಯಂತ್ರಗಳನ್ನು ಅಳವಡಿಸಿದ್ದು, ಬೇಡಿಕೆ ಇದ್ದಲ್ಲಿ ಹೆಚ್ಚು ಯಂತ್ರಗಳನ್ನು ಅಳವಡಿಸುವ ಕುರಿತು ಚಿಂತಿಸಲಾಗಿದೆ. ಜನತೆಗೆ ಆರೋಗ್ಯ ಸೇವೆ ನೀಡುವ ಉದ್ದೇಶದಿಂದ ಡಾಕ್ಟರ್ ಆರ್‌ಎನ್ ಶೆಟ್ಟಿಯವರು ಆರಂಭಿಸಿದ ಆಸ್ಪತ್ರೆಯಲ್ಲಿ ಉತ್ತಮ ಗುಣಮಟ್ಟದ ಸೇವೆ ನೀಡುವುದು ನಮ್ಮ ಉದ್ದೇಶ ಎಂದ ಅವರು ಬಂದಂತಹ ಅತಿಥಿಗಳನ್ನು ಸ್ವಾಗತಿಸಿ ವಂದಿಸಿದರು. ಇವತ್ತು ಆರ್‌ಎನ್‌ಎಸ್ ಆಸ್ಪತ್ರೆಯಲ್ಲಿ ನಾವು ಒಂದು ಡಯಾಲಿಸಿಸ್ ಕೇಂದ್ರವನ್ನು ಉದ್ಘಾಟಿಸಿದ್ದೇವೆ. ಇದು ಆರ್‌ಎನ್‌ ಶೆಟ್ಟರು ಒಂದು 3 ವರ್ಷ 4 ವರ್ಷ ಹಿಂದೇನು ಅವರ ತಲೆಯಲ್ಲಿ ಇದ್ದದ್ದು ಕಾರ್ಯರೂಪಕ್ಕೆ ಅವರ ಮಗ ಸತೀಶ್ ಶೆಟ್ಟಿ ತಂದಿದ್ದಾರೆ. ಸೊ ಡಯಾಲಿಸಿಸ್ ಮೆಷಿನ್ಸು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅವಶ್ಯಕತೆ ಇದೆ ಅನ್ನೋ ವಿಚಾರ ನಿಮಗೆಲ್ಲ ತಿಳಿದೇ ಇದೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಆರ್‌ಎನ್‌ಎಸ್ ಹಾಸ್ಪಿಟ್ಲಿಂದ ಕಿಡ್ನಿ ವೈಫಲ್ಯ ಇರುವಂಥ ಪೇಷೆಂಟ್ಸಿಗೆ ಒಂದು ಸಣ್ಣ ಸಹಾಯವನ್ನು ನಾವು ಮಾಡಲಿಕ್ಕೆ ಇಚ್ಛಿಸ್ತೇವೆ. ಸೊ ಈಗ ಸದ್ಯಕ್ಕೆ ನಾವು 2 ಉತ್ತಮ ದರ್ಜೆಯ ಫ್ರೆಸಿನಸ್ ಕ್ಯಾಬಿ ಅಂತ ಉತ್ತಮ ದರ್ಜೆಯ ಒಂದು ಡಯಾಲಿಸಿಸ್ ಮೆಷಿನನ್ನು ಇವತ್ತು ಉದ್ಘಾಟಿಸಿದ್ದೇವೆ. ಜೊತೆಗೆ ಅದಕ್ಕೆ ಒಂದು ಸಪರೇಟ್ ಕೇಂದ್ರ ಅಂದರೆ ಅದನ್ನೇ ಒಂದು ಉಪಕೇಂದ್ರ ಥರ ಅದನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಸೊ ಇದು ನಿಮ್ಮೆಲ್ಲರ ಸಹಕಾರದಿಂದ ಇದು ಶ್ರೇಯಸ್ ಆಗಲಿ ಅನ್ನೋ ಒಂದು ಅಭಿಲಾಷೆ ನಮ್ಮದು. ಸೊ ಈ ಕಾರ್ಯಕ್ರಮಕ್ಕೆ ಭಾಳ ಖುಷಿಯಿಂದ ನಮ್ಮ AJ ಹಾಸ್ಪಿಟ್ಲು
मंगलूर ख्यात किडनी तज्ञ डॉक्टर राघवेंद्र नायक उद्घाटन कार्यक्रम नमें इन मुदे तम एक्सपर्टी अरे वो सलहे समयोचित सलहे कन्सलटेशन नम हास्पिटल इनमें प्रति तिंगूर अदे डॉक्टर राघवेंद्र नायक नृत्पूर्वक धन्यवाद नमवर नम तालूकु आरोग्याधिकारी नम अत्यंत चैतन्य भरित सविता मैडम नहीं यहाँ ना बर्ते अंत सो धन्यवाद डायलिसिस यंत्र चालने मंगलूर एजे आस्पत्र नेप्रोलॉजिस्ट डॉक्टर राघवेंद्र नायक मातनाडी भारत किडनी कसिया कुरितु जनरल्ली हेच्चु माहिती इल्ला जनते इंदु अंगांग दानद कुरितु जागृति होंदुत्तिद्दु ओंदु उत्तम बेळवणिगे एंद अवरु किडनी समस्येयिंद बळलुत्तिद्दु किडनी कसि माडिसिकोळ्ळुवल्ली याव रीतिय मार्गगळु इवे एन्नुव बग्गे माहितिगळन्नु नीडिदरु आव डयलिस अक्सेप्टेंस तुम कष्ट जनरल के डयलिस बेड़प इन सायदे डयलिस थिंक टेन इयर्स ना टेन इयर्स प्राक्टिस स्टार्ट एंड आई बीन विजिटिंग द कुमटा ऑनर फॉर लास्ट 8 to 9 इयर्स ना नोड़ता जनरल अक्सेप्टेंस जन डयलिस अस्ट भय इला दे फील दट यस ट्रीटमेंट उंट बदकीबू अफोर्डबिलिटी दट आल्सो मैटर सर 10 वर्ष हिंदी पर्स्थित मत पर्स्थित कंपेर मेरे जनर हर मोदल कष्ट इला हण स्वल उंट जनर हर जन तिलवड़े उंट सहाय रोटरी क्लब स्वल्प दुडिंत बड़वे सहाय हेगो अंत डयलिसकोतर डयलिसिस प्रारंभ ना तले बोन हाउ टू कंटिन्यू मैडम तुम चेहर वो पेशेंट डयलिस से जीवन पर्यत डयलिस डिपेंड आगे इला ट्रांसप्लांट हो सो डयलिस डिपेंड आगद नेक्स्ट पेशेंट के चांस एस मैडम सेड ओनली ऑप्शन इज अ डेथ बट ई से लिटिल बिट डिफरेंट ना हेतनी ट्रांसप्लांट प्लीज थिंक ऑफ ट्रांसप्लांट जनर अवेयरनेस आई बीन डूइंग ट्रांसप्लांट फ्रॉम लास्ट 2015 ना जॉइन 2012 जॉइन आगे देजा हॉस्पिटल 2015 ट्रांसप्लांट मातनी एर तरह ट्रांसप्लांट मे वो लाइव ट्रांसप्लांट अंत इन डिसीज डोज अरे एक्सीडेंटल केस सो एरू सक्सेस रेट तुम उंट मोर दैन 90% चांसेस ऑफ किडनी फंक्शनिंग पेशेंट सर्वाइवल पेशेंट बदकी चांसेस 99% ऐनू आगे किडनी वर्क आगे चांसेस आलमोस्ट मोर दैन 90% सो लास्ट मंथ ना आलमोस्ट एरू कैडवर मे वो लाइव ट्रांसप्लांट सो एटलीस्ट वन आर टू ट्रांसप्लांट वि डू इन एव्री मंथ इन एजे हॉस्पिटल एंड वी हैव रजिस्टर्ड आलमोस्ट मोर दैन 80 to 90 पेशेंट्स ऑन कैडवरिक ट्रांसप्लांट अंत कैडवरिक ट्रांसप्लांट अंदर एक्सीडेंट आगे दान बयस सिचुएशन पेशेंट के लिस्ट हाकिव ना ब्लड ग्रूप अदे समय ग्रूप के तक कर्तव्य अकॉर्डिंग टू द गवर्नमेंट पॉलिसी नमल अब गवर्नमेंट हेल्ते यार तक जीव सार्थकते रिजिस्टर एंड जस्ट रिजिस्ट्रेशन कॉस्ट हार्डली 2.5 to 3,000 रुपीस सो लेटर ऑन द कॉस्ट विल कम अराउंड 4 to 5 lakhs टोटल विद इन्वेस्टिगेशन से 4-5 lakhs वर्ग खर्च बरतवे ट्रांसप्लांट बट चांस उंट आगल पर्स्थित रिजिस्टर मिट्रे विद इन फ्यू इयर्स 2-3 years किडनी चांस इन विषय अंदर डायलिसिस बंदा हाउ बेस्ट व्हाट वी कैन डू टू कीप दिस पेशेंट सेफ अंत डायलिसिस ना पेशेंट 10 to 15 years बदकार अंत अर्थ अल सो एस्टे डायलिसो अस्ट वर्ष बदकली चांस अदरू सहित डायबिटीस इल्दिरो पेशेंट वर्ष बदक चांस चिख वयस वर्ष बदक चांस सो 100 पेशेंट ना डायलिस प्रारंभ मे 10 वर्ष नू बदर आलमोस्ट अदर 60-70 पेशेंट डेथ आगो चांस ओनली 20-30% विल सर्वाइव आफ्टर 10-12 इयर्स सो अंतवे ट्रांसप्लांट अब जीवदान अंत या ट्रांसप्लांट मास्क्रे सर्वाइवल इंक्रीज अप टू 20-30 इयर्स 23 वर्ष सहित बदकी साध्यते अदी यंग डायबिटीस अथवा डायबिटीस इंत यारे फस्ट आगे ना चिखर वयस लेस दैन 50 अथवा 60 इयर्स फस्ट ट्रांसप्लांट रिजिस्टर आगे कहते मन किडनी को तुमने वाले मन को दानी अडवर नम डोनेशन प्रोग्राम रिजिस्टर मास्कबूद इन आरनेस विषय इतना ना कुंटा मत होना पटक ना 100 प्लेस कवर मे इतनी दिन नोड़ता जन स्लाट ना एर वर्ष स्लाट जन सकता है या नंबर इंक्रीज सिग्निफिकेंटली डायलिसिस पेशेंट सो तुम्हें रिक्वायरमेंट इतना जन अफोर्डेबिलिटी 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 डेफिनेटली हैव टू डिपेंड ऑन द गवर्नमेंट सेटअप अफोर्डेबल एटलीस्ट प्राइवेट कड़े नोड़ता है तमेन चांस इंद मंगलूर अथवा उड़पी हो बदलिए हिंदी ना हण खर्च मे साध्य उठली सेटअप बे मन आस ऐन ऐ थिंक आर एन एस डायलिसिस सेंटर पूरे तक
ಹಾಗೂ ಡಾಕ್ಟರ್ ಚೇತನ್ ಅವರನ್ನು ಫೋನ್ ಮಾಡಿ ಕೇಳ್ಕೊಂಡಿದ್ರು. ಐ ಥಿಂಕ್ ಹಿ ಇಸ್ ಡೂಯಿಂಗ್ ಎ ವೆರಿ ಗ್ರೇಟ್ ಜಾಬ್. ನಾನು ಬೇರೆಯವರು ಕೇಳ್ಪಟ್ಟೆ ಹಿ ಇಸ್ ಡೂಯಿಂಗ್ ವೆರಿ ಗ್ರೇಟ್ ಜಾಬ್ ಅಂತ, ಆ್ಯಂಡ್ ಮ್ಯಾಡಮ್ ಅವರನ್ನು ಕೇಳಿದ್ದೆ. ಸೊ ಐ ಲೆಂಡ್ ಮೈ ವರ್ಡ್ಸ್. ಥ್ಯಾಂಕ್ ಯು. ಡಯಾಲಿಸಿಸ್ ಸೆಂಟರ್ಗೆ ಅಗತ್ಯವಿರುವ ಆರ್ಒ ಯೂನಿಟ್ ಅನ್ನು ಸಮಾಜ ಸೇವಕ ಡಾಕ್ಟರ್ ಅಮೀನುದ್ದೀನ್ ಗೌಡ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಆರ್ಎನ್ಎಸ್ ಟ್ರಸ್ಟ್ನ ನಾಗರಾಜ್ ಶೆಟ್ಟಿ, ಹಿರಿಯ ನ್ಯಾಯವಾದಿ ಆರ್ಆರ್ ಶ್ರೇಷ್ಠಿ, ಆರ್ಎನ್ಎಸ್ ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿ ದಿನೇಶ್ ಗಾಂವ್ಕರ್, ಪದವಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಸಂಜಯ್, ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಮಾಧವ್ ಪಿ, ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲೆ ಸೇರಿದಂತೆ ಆಸ್ಪತ್ರೆಯ ವೈದ್ಯರು, ಭಟ್ಕಳ್ ರೋಟರಿ ಕ್ಲಬ್ನ ಶಾಕಿರ್ ಹುಸೇನ್, ಪ್ರಶಾಂತ್ ಕಾಮತ್, ಸಿಟಿ ಮೆಡಿಕಲ್ಸ್ನ ಮಾಲೀಕರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.